पश्चिम घट्ट प्रदेश धाराकार मा हिन्ले मलप्रभा नदी के 8000 क्यूसेक्स मुनवल्ली बलिया नवील तीर्थ डैम संपूर्ण भर्ती बेलगावी जिले सवदत्ती तालूकिन मुरवल्ली नवील तीर्थ डैम 10000 क्यूसेक्स मलप्रभा नदी के 8000 क्यूसेक्स मुनवल्ली बलिया नवील तीर्थ डैम संपूर्ण भर्ती पश्चिम घट्टदल्लि धाराकार मळे सुरिता अवंतर बेळगावी जिले सवदत्ति तालूकिन मनवळ्ळिदु इल्लि साकष्टु प्रॉब्लम आगता इदे नवील तीर्थ डैम एनिदे इल्लिनिंद 10000 क्यूसेक्स नीरन्न होरबिडलागुत्तिदे हागागि इल्लिन सुत्तमुत्तलिन प्रदेशगळल्लि प्रवाह भीति उंटागिदे इदेल्लवू कूड पश्चिम घट्ट प्रदेशगळल्लि धाराकार मळे आगुत्तिरुव हिन्नेलेयल्लि मलप्रभा नदिगे 8000 क्यूसेक्स नीरिन ओळहरिविदे मुनवल्ली बलिया नवील तीर्थ डैम संपूर्ण भर्ती आगिदे इन बेळगावी जिले सवदत्ति तालूकिन मुनवल्ली नवील तीर्थ डैम निंद 10000 क्यूसेक्स नीरन्न होरबिडलागता इदे हागागी मुनवल्ली पट्टणदल्लिरुव हळेय सेतुवेगळेल्लवू कूड जलावृतवागि होगिदवे अपायद मट्टवन्न मीरि हरितिरुव मलप्रभा नदी मलप्रभा उगमस्थान ಕಣಕುಂಬಿ ಪ್ರದೇಶದಲ್ಲಿ ಭಾರಿ ಮಳೆಯಾಗಿ ಎಚ್ಚರಿಕೆಯಿಂದ ಇರುವಂತೆ ಎಲ್ಲ ಕೂಡ ನದಿಪಾತ್ರದ ಜನರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗ್ತಿದೆ ಎಲ್ಲವೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ನೀವು ನೋಡ್ತಿದ್ರಾ ಡ್ಯಾಮಿನ ಒಳಹರಿವು ಯಾವಾಗ ಹೆಚ್ಚಳ ಆಗುತ್ತೋ ಆಗ ಈಗಾಗಲೇನೇ ಡ್ಯಾಮ್ ತುಂಬಿರೋದ್ರಿಂದ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದ ಕೂಡ ಅಷ್ಟೇ ಪ್ರಮಾಣದ ನೀರನ್ನು ಹೊರಹರಿಲಿಕ್ಕೆ ಬಿಡ್ತಾರೆ ಆಗ ನದಿಪಾತ್ರದ ಜನರಿಗೆ ಪ್ರವಾಹದ ಭೀತಿ ಆಗುತ್ತೆ ಹಾಗಾಗಿ ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗ್ತಿದೆ ಏನು ಮಲಪ್ರಭಾ ಉಗಮಸ್ಥಾನ ಕಣಕುಂಬಿ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಎಚ್ಚರಿಕೆಯಿಂದ ಇರುವಂತೆ ಕೂಡ ನದಿಪಾತ್ರದ ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿದೆ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಧಾರಾಕಾರವಾಗಿ ಮಳೆ ಆಗ್ತಿದೆ ಹಾಗಾಗಿ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದವೆ ಮಲಪ್ರಭಾ ನದಿಗೆ 8000 ಕ್ಯೂಸೆಕ್ಸ್ ಒಳಹರಿವಿದೆ ಈಗಾಗಲೇ ಡ್ಯಾಮ್ ತುಂಬಿರೋದ್ರಿಂದ ಒಳಹರಿವು ಈ ಪ್ರಮಾಣದಲ್ಲಿ ಇದ್ದಾಗ ಅಷ್ಟೇ ಪ್ರಮಾಣದ ನೀರನ್ನು ಆಚೆ ಬಿಡಬೇಕಾಗುತ್ತೆ ಮನವಳ್ಳಿ ಬಳಿ ಇರುವಂತ ನವಿಲು ತೀರ್ಥ ಇನ್ ಡ್ಯಾಮ್ ಇದೆ ಅದು ಕೂಡ ಸಂಪೂರ್ಣವಾಗಿ ನೀವು ನೋಡ್ತಾ ಇದ್ರೆ ಭರ್ತಿಯಾಗಿ ಹೋಗಿದೆ ಈಗಾಗಲೇ ಹಾಗಾಗಿ ನವಿಲು ತೀರ್ಥ ಇನ್ ಡ್ಯಾಮ್ ಇದೆ ಇಲ್ಲಿಂದ ಕೂಡ 10000 ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಎಷ್ಟು ಪ್ರಮಾಣ ಈಗಾಗಲೇ ಹೇಳಿದೆ ಡ್ಯಾಮ್ನ ದೃಷ್ಟಿಕೋನಗಳು ಇರ್ತವೆ ಭದ್ರತೆಯಿಂದಾಗಿ ಈಗಾಗಲೇನೇ ಅದು ಹೆಚ್ಚುವರಿಯಾಗಿ ತುಂಬಿರೋದ್ರಿಂದಾಗಿ ಮತ್ತಷ್ಟು ಒಳಹರಿವಿದ್ದಾಗ ಹೊರಹರಿವನ್ನು ಹೆಚ್ಚಳ ಮಾಡ್ತಾರೆ ಬಂದಷ್ಟು ನೀರನ್ನು ಆಚೆ ಬಿಡ್ತಾರೆ ಹಾಗಾಗಿ ಮುನವಳ್ಳಿ ಪಟ್ಟಣದಲ್ಲಿರುವ ಹಳೆಯ ಸೇತುವೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ ಏನು ಡ್ಯಾಮ್ನಿಂದ ನೀರನ್ನು ಅಧಿಕ ಪ್ರಮಾಣದಲ್ಲಿ ಬಿಡ್ತಾ ಇದ್ದಾರೆ ನೀವು ನೋಡ್ತೀರ ನಾಲ್ಕು ಗೇಟನ್ನು ಓಪನ್ ಮಾಡಿದ್ದಾರೆ ಸಂಪೂರ್ಣವಾಗಿ ಈ ಗೇಟಿಂದ ನೀರು ಆಚೆ ಹೋಗೋದ್ರಿಂದ ಅಲ್ಲಿನ ಪಕ್ಕದ ಸೇತುವೆಗಳು ಹಳೆ ಸೇತುವೆಗಳೆಲ್ಲವೂ ಕೂಡ ತುಂಬಿ ಹೋಗಿದವೆ ಇನ್ನೊಂದು ಕಡೆಗೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದವೆ ಇಲ್ಲಿನ ಸೇತುವೆಗಳು ಇರೋದ್ರಿಂದ ಜಲಾವೃತಗಳೆಲ್ಲವೂ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದವು ಜೊತೆಗೆ ಇನ್ ಮಲಪ್ರಭಾ ನದಿ ಈ ಉಗಮ ಸ್ಥಾನದಲ್ಲಿರುವ ಕಣಕುಂಬಿ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿದೆ ಹಾಗಾಗಿ ಅಲ್ಲಿರುವ ನದಿಪಾತ್ರದ ಜನರು ಏನಿದ್ದಾರೆ ಅವರಿಗೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರ ಮೈಲಾರ ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ ಆ ನಿಟ್ಟಿನಲ್ಲಿ ಡ್ಯಾಮಿನ ಒಳಹರಿವು ಹೆಚ್ಚಿದೆ ಹಾಗಾಗಿ ಹೊರಹರಿವು ಕೂಡ ಹೆಚ್ಚಾಗ್ತಿದೆ ಈ ನಿಟ್ಟಿನಲ್ಲಿ ನದಿಪಾತ್ರದ ಜನರಿಗೆ ಯಾವೆಲ್ಲ ಕ್ರಮಗಳನ್ನು ಈಗಾಗಲೇ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಮೈಲಾರ ಖಂಡಿತ ಪ್ರೇಮೇನು ಕಳೆದ 4-5 ದಿನಗಳಿಂದನೂ ಬೆಳಗಾವಿ ಜಿಲ್ಲೆ ಸೇರಿದಂತೆನೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ಘಟ್ಟಪ್ರಭಾ ಇರಬಹುದು ಅಥವಾ ಮಲಪ್ರಭಾ ನದಿಗಳು ಏನು ತುಂಬಿ ಹರಿಯುತ್ತವೆ ಈಗಾಗಲೇ ಏನು ಘಟ್ಟಪ್ರಭಾ ಇರುವ ಘಟ್ಟಪ್ರಭಾ ಏನು ನದಿ ಕೂಡ ಏನು ಅಪಾಯ ಮಟ್ಟವನ್ನ ಮೀರಿ ಹರಿಸಿದ್ರೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ಏನು ಮಲಪ್ರಭಾ ನದಿ ಕೂಡ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ ಸುಮಾರು ಏನು 100% ಅಂತ ಏನು ಮಲಪ್ರಭಾ ನದಿ ನೀರು ಏನು ತುಂಬಿದ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ನವಿಲಿ ತೀರ್ಥ ಡ್ಯಾಮ್ ಇಂದ ಈಗಾಗಲೇ 10000 ಕ್ಕೆ ಹೆಚ್ಚು ನೀರನ್ನ ಹೊರಬಿಡಲಾಗ್ತಿದೆ ಇದರಿಂದ ಏನು ನಮ್ಮ ಮಲಪ್ರಭಾ ನದಿ ತೀರದ ಏನು ಗ್ರಾಮಸ್ಥರಿದ್ದಾರೆ ಅವರಿಗೆ ಏನು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಎಂಬ ಒಂದು ಕಟ್ಟುನಿಟ್ಟಿನ
ಸೂಚನೆ ಏನ ಕೂಡ ಏನು ಬೆಳಗಾವಿ ಜಿಲ್ಲಾಡಳಿತ ಈಗಾಗಲೇ ಕೊಟ್ಟಿರುವಂತದ್ದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಮಲ್ಲಪ್ರಭಾ ನದಿ ನೀರಿನ ಪ್ರಮಾಣ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಮನೋಲಿ ಪಟ್ಟಣದಲ್ಲಿ ಇರುವಂತ ಒಂದು ಹಳೆಯ ಸೇತುವೆ ಕೂಡ ಈಗಾಗಲೇ ಜಲಾವೃತ ಆಗಿದೆ. ಇದರ ಜೊತೆಗೆ ರಾಮದುರ್ಗ ತಾಲೂಕಿನಲ್ಲಿಂತ ಏನು 20ಕ್ಕೂ ಹೆಚ್ಚು ಏನು ಹಳ್ಳಿಗಳು ಕೂಡ ಈಗ ಜಲಾವೃತದ ಭೀತಿಯನ್ನ ಎದುರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಏನು ಸ್ಥಳೀಯ ನಿವಾಸಿಗಳು ಕೂಡ ಅಲ್ಲಿ ಜಾನುವಾರುಗಳ ಸಮೇತವಾಗಿ ಏನು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕೆಂದೇನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಕಟ್ಟುನಿಟ್ಟಾದ ಕ್ರಮವನ್ನ ಕೈಗೊಂಡಿದೆ. ಮೈಲಾರ, ಇನ್ನು ನದಿ ಪಾತ್ರದ ಜಮೀನುಗಳಿಗೂ ಕೂಡ ನೀರು ಜಲಾವೃತ ಆಗಿದೆಯಾ? ಬೆಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಮೈಲಾರ ಅಲ್ಲಿ ಸದ್ಯಕ್ಕೆ? ಖಂಡಿತ ಪ್ರೇಮ್, ಏನು ಕಳೆದ 5 ದಿನಗಳಿಂದ ಏನು ನಿರಂತರವಾಗಿ ಆಗ್ತಿರುವಂತಹ ಮಳೆಯಿಂದ ಏನು ಬೆಳಗಾವಿಯಲ್ಲಿ ಇರುವಂತಹ ಹೆಣ್ಣಿಕೇಸಿ ನದಿ ಇರ್ಬೋದು ಅಥವಾ ಬಳ್ಳಾರಿ ನಾಲ ಇರ್ಬೋದು ಅಥವಾ ಮಾರ್ಕಂಡೆಯ ನದಿ ಕೂಡ ಈಗಾಗಲೇ ಅಪಾಯ ಮಟ್ಟವನ್ನ ಮೀರಿ ಹರಿತಾವೆ. ಇದರಿಂದ ಏನು ಘಟ್ಟಪ್ರಭಾ ನದಿಗೆ ಏನು ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇದರಿಂದ ಏನು ನದಿ ಪಾತ್ರದಲ್ಲಿ ಇರುವಂತಹ ಕಬ್ಬಿನ ಬೆಳೆ ಇರ್ಬೋದು ಅಥವಾ ಬಳ್ಳಾರಿ ನಾಲ ವ್ಯಾಪ್ತಿಯಲ್ಲಿ ಬರುವಂತಹ ಭತ್ತದ ಬೆಳೆ ಕೂಡ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿದೆ. ಇದು ಬಳ್ಳಾರಿ ನಾಲ ವ್ಯಾಪ್ತಿ ಒಂದರಲ್ಲಿ ಕೂಡ ಏನು ಈಗಾಗಲೇ ಒಂದು ವರ್ಷದ ಅವಧಿಯಲ್ಲಿ ಸುಮಾರು ಈ 4ನೇ ಬಾರಿಗೆ ಈ ಒಂದು ಪ್ರವಾಹ ಎದುರಾಗಿದೆ. ಇದರಿಂದ ಏನು ರೈತರು ಕೂಡ ಮತ್ತಷ್ಟಕ್ಕೆ ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಸೋ ಮಚ್ ಮೈಲಾರ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ನಮ್ಮ ಪ್ರತಿನಿಧಿ ಹೇಳುವ ಪ್ರಕಾರ ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಡ್ಯಾಮಿನ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಿಡ್ತಾ ಇದ್ದಾರೆ. ಹಾಗಾಗಿ ನದಿ ಪಾತ್ರದ ಜನರೇನಿದ್ದಾರೆ ಇವರೆಲ್ಲರಿಗೂ ಕೂಡ ಜನ ಜಾನುವಾರು ಅಂತ ಹೇಳಿದ್ರೆ ನಿಮ್ಮೆಲ್ಲ ಜಾನುವಾರುಗಳು ಸಮೇತವಾಗಿ ಬೇರೆಡೆಗೆ ಸ್ಥಳಾಂತರವಾಗುವಂತೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತದೆ. ಯಾಕಂದರೆ 10,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ತಾ ಇರೋದ್ರಿಂದ ನೋಡ್ತಾ ಇದ್ದೀರ ನೀವು ಈ ಹಳೆ ಸೇತುವೆಗಳೆಲ್ಲವೂ ಕೂಡ ಜಲಾವೃತವಾಗ್ತಾ ಇದ್ದಾವೆ. ಹಾಗಾಗಿ ನದಿ ಪಾತ್ರದಲ್ಲಿ ಬರುವ ಎಲ್ಲ ಗ್ರಾಮಸ್ಥರಿಗೂ ಆ ಜನರಿಗೂ ಕೂಡ ಜಾನುವಾರುಗಳ ಸಮೇತವಾಗಿ ಜನರಿಗೆ ಸ್ಥಳಾಂತರ ಆಗಲಿಕ್ಕೆ ಆದೇಶವನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಈ ಬಾರಿ ಸಾಕಷ್ಟು ಇನ್ನೊಂದು ಕಡೆಗೆ ಬೆಳೆ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ. ಯಾಕಂದರೆ ಇದು ಈಗಾಗಲೇ 3ನೇ ಬಾರಿ ಪ್ರವಾಹದ ಪ್ರಮಾಣಕ್ಕೆ ಬಂದಿರೋದು ನದಿ ಪಾತ್ರದ ಕಡೆ. ಹಾಗಾಗಿ ಅಲ್ಲಿರುವ ಜಮೀನುಗಳು ಕೂಡ ಜಲಾವೃತವಾಗಿವೆ, ಸಾಕಷ್ಟು ರೀತಿಯಲ್ಲಿ ಬೆಳೆ ಕೂಡ ನಷ್ಟವಾಗಿದೆ. ಅದೆಲ್ಲದರ ಬಗ್ಗೆ ಇವತ್ತಿನ ಸದನದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಂತಹ ಜ್ವಲಂತ ಸಮಸ್ಯೆಗಳ ಕಡೆ ಗಮನ ಹರಿಸಬೇಕು. ಇವತ್ತಿನ ಅಧಿವೇಶನದ ಇದು ಚರ್ಚೆಯನ್ನು ಕೂಡ ಈ ಒಂದು ವಿಷಯಗಳು ಮಳೆಯ ವಿಷಯ ಆಗಿ ಸಾಕಷ್ಟು ಚರ್ಚೆ ಆಗುವ ನಿರೀಕ್ಷೆ ಇದೆ. ಇಂತಹ ಬೆಳೆ ಕಳೆದುಕೊಂಡ ರೈತರಿಗೂ ಕೂಡ ಒಂದು ರೀತಿಯಾಗಿ ಪರಿಹಾರವನ್ನು ಸರ್ಕಾರ ತುರ್ತಾಗಿ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರ ಅಳಲು ಕೂಡ ಆಗಿದೆ.